TV24 ಕನ್ನಡ ನ್ಯೂಸ್ ಗೆ ಸ್ವಾಗತ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರಿಯಾಂಕಾ ಗಾಂಧಿ ಅವರು ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ನಾ ನಾಯಕಿ ಎನ್ನುವ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ನಾರಿಯರ ಶಕ್ತಿ ಪ್ರದರ್ಶನವನ್ನು ತೋರಿಸಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನವನ್ನು ಲಭಿಸುವ ಒಂದು ಕಾರ್ಯಕ್ರಮವೆಂದು ಹೇಳಬಹುದಾಗಿದೆ ಎಂದು ಎಲ್ಲ ಕಾಂಗ್ರೆಸ್ ಬಂದ ಮೂಲಗಳ ಪ್ರಕಾರ ತಿಳಿದು ಬಂದಿದೆ. ಇನ್ನು ಅರಮನೆ ಮೈದಾನದಲ್ಲಿ ಸೇರುವ 1 ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯರು ಸೇರಬಹುದು ಎಂದು ಅಂದಾಜಿಸಲಾಗಿತ್ತು ಮತ್ತು ಪ್ರಿಯಾಂಕಾ ಗಾಂಧಿಯವರು ಬೆಂಗಳೂರಿಗೆ ಆಗಮಿಸುವುದರಿಂದ ನವಲಗುಂದ ವಿಧಾನಸಭಾ ಕ್ಷೇತ್ರದ ಸೊಟಕನಹಾಳ್ ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ಮತ್ತು ಕಾಂಗ್ರೆಸ್ ಪಕ್ಷದ ಅಭಿಮಾನಿಯಾಗಿ ಶಿವಾನಂದ ಚಿಕ್ಕನರಗುಂದ್ ಪ್ರಿಯಾಂಕಾ ಗಾಂಧಿಯವರ ಆಗಮನಕ್ಕೆ ತಾವು ಕೂಡ ನಿನ್ನೆ ದಿವಸ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿರುವುದು ಪ್ರಯಾಣ ಬೆಳೆಸುವ ಸಮಯದಲ್ಲಿ ಪ್ರಿಯಾಂಕಾ ಗಾಂಧಿಯವರಿಗೆ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ. ಬೆಂಗಳೂರಿಗೆ ನಾನಾಯಕಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ನಾನು ನವಲಗುಂದ ತಾಲೂಕು ಸೊಟಗ್ನಾಳ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತನಾದ ಶಿವಾನಂದ ಬಸವರೆಡ್ಡಿ ಚಿಕ್ಕನರಗುಂದ್ ಸೊಟಗ್ನಾಳ ಕೇಳಿಕೊಳ್ಳುವುದೆಂದರೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ನಮ್ಮ ಕರ್ನಾಟಕಕ್ಕೆ ಬರುತ್ತಿದ್ದು ತುಂಬ ಹೆಮ್ಮೆಯ ವಿಷಯ. ಅವರು ಮುಂದಿನ ನಿರ್ಮಾಣದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಥರ ಅವರು ಉನ್ನತ ಹುದ್ದೆಯನ್ನು ಹೊಂದಲಿ ಅಂಥೇಳಿ ಅವರಿಗೆ ಆಶಿಸ್ತಾ ಈ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಬರೋದ್ರಿಂದ ನಮ್ಮ ಕಾಂಗ್ರೆಸ್ಗೆ ಆನೆಯ ಬಲ ಬಂದಂತಾಗಿ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷ ಬಾವುಟ ಹಾರೋದರಲ್ಲಿ ಯಾವ ಸಂದೇಹವಿಲ್ಲ. ಕರ್ನಾಟಕದಲ್ಲಿ ಆಗಲಿ ಭಾರತದಲ್ಲಾಗಲಿ ಒಂದು ಮುನ್ಸೂಚನೆಯನ್ನೇ ಅವರು ಮೊನ್ನೆ ನಡೆದಂಥ ಹಿಮಾಚಲ ಪ್ರದೇಶದ ಉಸ್ತುವಾರಿಯಾಗಿ ಆ ಒಂದು ಹಿಮಾಚಲ ಪ್ರದೇಶದ ದಿಗ್ವಿಜಯ ಸಾಧಿಸಿದ ಶ್ರೀಮತಿ ಹಿಮಂತ ನಾಯಕಿ ಶ್ರೀಮತಿ ಪ್ರಿಯಾಂಕ. ವರದಿ ಪರಮೇಶ್ವರ ತಿರ್ಲಾಪುರ್, TV24 ಕನ್ನಡ ನ್ಯೂಸ್, ನವಲಗುಂದ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.